ಅವ ಅತ್ತೆ ಮತ್ತೆ ಮನಸ್ವಿನಿ ಬಗ್ಗೆ ಗೊತ್ತಾಯ್ತು ಅಂದ್ರೆ ಎಲ್ಲಿ ಅವರು ಹಾಸ್ಪಿಟಲ್ ಅಲ್ಲಿ ಏನಾದ್ರೂ ಅಡ್ಮಿಟ್ ಮಾಡಿದೀರಾ? ಅಯ್ಯೋ ದುಡ್ಡು ಸಾಹೇಬ್ರೆ, ಈಗ ತಾನೇ ದೇವ್ರ ಹತ್ರ ಬೇಡ್ಕೋತಾ ಇದೆ ನಿಮ್ ಹೆಂಡತಿ ಮಗಳು ಬೇಗ ಸಿಗ್ಲಿ ಅಂತ. ಅಷ್ಟ್ ಬೇಗ ಅವ್ರು ಸಿಕ್ಬಿಟ್ರ? ಇಲ್ಲ ದೇವ್ರ ದಯೆ. ಇಲ್ಲಮ್ಮ ಅಜಿತ್, ಅವ್ರು ಇನ್ನೂ ಸಿಕ್ಕಿಲ್ಲ. ಆದ್ರೆ ಅವ್ರು ಹೇಗ್ ಕಾಣೆ ಆದ್ರು ಅಂತ ಮಾತ್ರ ಸದ್ಯದಲ್ಲೇ ಗೊತ್ತಾಗುತ್ತೆ. ಅಂದ್ರೆ 20 ವರ್ಷಗಳ ಹಿಂದೆ ಪುರುಷೋತ್ತಮ್ ಅಂತ ಒಬ್ಬ ನನ್ನ ಹತ್ರ ಡ್ರೈವಿಂಗ್ ಕೆಲಸ ಮಾಡ್ತಿದ್ದ, ಅವನು ಇವತ್ತು ಸಿಕ್ಕಿದ್ದಾನೆ. ನಿಮ್ ಡ್ರೈವರ್ಗೆ ಶಾರದಾ ಅತ್ತೆ ಮತ್ತೆ ಮನಸ್ವಿನಿ ಬಗ್ಗೆ ಗೊತ್ತಾ? ಮತ್ತೆ ಎಲ್ಲಿದ್ದಾನೆ ಅವನು ಇವಾಗ? ಅವನು ನನ್ನ ನೋಡಿದ ಭರದಲ್ಲಿ ರೋಡ್ ಕ್ರಾಸ್ ಮಾಡುವಾಗ ಯಾವುದೋ ಗಾಡಿ ಬಂದು ಅವನಿಗೆ ಡಿಕ್ಕಿ ಹೊಡೆದು ಅವನು ಪ್ರಜ್ಞೆ ತಪ್ಪಿಟ್ಟ. ಅವನನ್ನು ಇವಾಗ ಕರ್ಕೊಂಬಂದಿಲ್ಲ, ಅಡ್ಮಿಟ್ ಮಾಡಿದ್ದೀನಿ. ಹೌದಾ? ಅವನಿಗೇನು ಸೀರಿಯಸ್ ಆಗಿಲ್ಲ ಅಲ್ವಾ? ಇಲ್ಲ, ಜೀವಕ್ಕೇನು ಅಪಾಯ ಇಲ್ಲ, ಇನ್ನು ಸ್ವಲ್ಪ ಹೊತ್ತರಲ್ಲೇ ಪ್ರಜ್ಞೆ ಬರುತ್ತೆ ಅಂತ ಡಾಕ್ಟರ್ ಹೇಳಿದ್ದಾರೆ. ಅದಕ್ಕೆ ನೀನು ಇಲ್ದಿರ ಚೆನ್ನಾಗಿರುತ್ತೆ ಅಂತ ನಿನ್ನ ಕರೆಸ್ದೆ. ಅಜಿತ್ ಬಾ ಒಳಗೆ ಹೋಣ. ನೀವು ಫೋನ್ ಮಾಡಿದ್ ನೋಡಿ ಶಾರದಾ ಅತ್ತೆ ಮನಸ್ವಿನಿ ಸಿಕ್ಕೇ ಬಿಟ್ರು ಅನ್ಕೊಂಡೆ ಮಾವ. ಅವ್ರು ಖಂಡಿತ ಸಿಗ್ತಾರೆ ಅಜಿತ್. ಇಷ್ಟು ವರ್ಷ ಅವ್ರ ಬಗ್ಗೆ ಒಂಚೂರು ಸುಳಿವಿರಲಿಲ್ಲ, ಆದ್ರೆ ಇವತ್ತು ಆ ಡ್ರೈವರಿಂದ ಅಟ್ಲೀಸ್ಟ್ ಅವ್ರ ವಿಷಯ ಗೊತ್ತಾಯ್ತಲ್ಲ, ಸೊ ಅವ್ರು ಸಿಕ್ಕೇ ಸಿಗ್ತಾರೆ. ಸರಿ ಮಾವ. ಮಾವ ಒಂದು ನಿಮಿಷ ಭೂಮಿ, ಸಾರಿ, ಯಾವುದೋ ಟೆನ್ಷನಲ್ಲಿ ನಿನ್ನ ಗಾಯದ ಬಗ್ಗೆ ನನ್ನ ಗಮನನೇ ಕೊಡಲಿಲ್ಲ. ಅಲ್ಲಿ ಎಕ್ಸ್ರೇ ಡಿಪಾರ್ಟ್ಮೆಂಟ್ ಇದೆ, ಅಲ್ಲಿ ಹೋಗಿ ಎಕ್ಸ್ರೇ ಮಾಡಿಸು. ಬಿಲ್ ನಾನು ಪೇ ಮಾಡ್ತೀನಿ, ಏನು ತಿಳ್ಕೊಬೇಡ. ಸರಿ ಸಾಹೇಬ್ರೆ. ದೊಡ್ಡ ಸಾಹೇಬ್ರೆ, ನಿಮ್ಮ ಹೆಂಡತಿ ಮಕ್ಕಳ ಬಗ್ಗೆ ಏನಾದರೂ ಗೊತ್ತಾದರೆ ನನಗೆ ಹೇಳಿ, ಸರಿನಾ? ಖಂಡಿತ ತಿಳಿಸ್ತೀನಿ ಮಾ, ನೀ ಸ್ವಲ್ಪ ಹುಷಾರು. ಸರಿ ಸಾಹೇಬ್ರೆ. ಸಿಸ್ಟರ್ ಹೇಗಿದೆ ಅವ್ರ ಕಂಡೀಷನ್? ಸ್ವಲ್ಪ ಹೊತ್ತು ಪ್ರಜ್ಞೆ ಬರಬಹುದು, ಆದ್ರೆ ಡಿಸ್ಟರ್ಬ್ ಮಾಡಬೇಡಿ. ಪುರುಷೋತ್ತಮ್, ನಾನು ಶ್ರವಣ್. ಹೇಗಿದೆಯಾ ಈಗ? ಸರ್, ನಾನು ಪಾಪಿ ಸರ್. ಅವತ್ತು ನಿಮಗೆ ಸುಳ್ಳು ಹೇಳಿಬಿಟ್ಟೆ ಸರ್.